ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ 27ನೆಯ ಪದ್ಯದ ಬಳಿಕದ ವಚನ. ಆ ವಚನ ಹೀಗಿದೆ: ಆಗಲು ಸಾಹಸ ಭೀಮಂ ತನ್ನ ಸಾಹಸವಂತೊರಲೆಂದು ತೋರಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಳಂ ಕೈಗೊಂಡು ನಿಲ್ಲುವುದು ಪಾರ್ವಂತಿಯುಂ ಪಾರ್ವನು ಪರಸಿಸೆ ಸೈನಿಕಿ ಕಳಿಪೆ ಪೊಳಲಿಂ ಬಂಡಿಯ ನಟ್ಟಿಕೊಂಡು ರಾಕ್ಷಸ ನಿರ್ದಡೆಗೈ ತಂದು. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆಗಲು ಸಾಹಸ ಭೀಮಂ ತನ್ನ ಸಾಹಸವನ್ನು ತೋರಲೆಂದು ಬಂದು ಪಾರ್ವನ ಮನೆಯ ಮುಂದನ ಬಂಡಿಯ ಕೂಳಂ ಕೈಕೊಂಡು ನಿಲ್ಲುವುದು ಪಾರ್ವಂತಿಯುಂ ಪಾರ್ವನು ಪರಸಿ ಸೇಸಯಂ ಇಕ್ಕಿ ಕಳಿಪೆ ಪೊಳಲಿಂ ಬಂಡಿಯ ನಟ್ಟಿಕೊಂಡು ರಕ್ಕಸ ನಿರ್ದಡೆಗೆ ಐತಂದು. ಆಗ ಸಾಹಸ ಭೀಮಂ ತನ್ನ ಸಾಹಸವನ್ನು ತೋರಲೆಂದು, ಸಾಹಸ ಭೀಮ ಅಂದರೆ ಸಾಹಸವಂತನಾದಂಥ ಭೀಮ ಕುಂತಿಯ ಮಗ, ತನ್ನ ಸಾಹಸವನ್ನು ತೋರಲೆಂದು, ತನ್ನ ಸಾಹಸವನ್ನು ಪ್ರದರ್ಶನ ಮಾಡಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಳಂ ಕೈಗೊಂಡು. ಅವನು ಬಂದ ತಕ್ಷಣ ಈ ಬ್ರಾಹ್ಮಣನ ಮನೆಯ ಮುಂದೆ ಬಂಡಿ ಸಿದ್ಧವಾಗಿತ್ತು. ಆ ಸಿದ್ಧವಾದ ಬಂಡಿಯಲ್ಲಿ 12 ಕಂಡು ಅಕ್ಕಿಯೂ ಕೂಡ, ಅಕ್ಕಿ ಅನ್ನವೂ ಕೂಡ ಇತ್ತು. ಅದನ್ನು ಕೂಡಿಕೊಂಡು ಕೈಕೊಂಡು ನೋಡು ಸಿದ್ಧ ಮಾಡಿ ನಿಂತ. ಆಗ ಪಾರ್ವಂತಿಯೂ ಪಾರ್ವನು ಪರಸಿಸ ಸೈನಿಕಿ, ಬ್ರಾಹ್ಮಣ ಮತ್ತು ಬ್ರಾಹ್ಮಣ ಹೆಂಡತಿ, ಪಾರ್ವಂತಿ ಬ್ರಾಹ್ಮಣನ ಹೆಂಡತಿ, ಪರಸು ಸೇಸೈನಿಕ್ಕಿ ಅರಸೆ ಸೇಸೈನಿಕ್ಕಿದ್ರು. ಅಂದರೆ ಅವರ ಪ್ರಕಾರ ಇವನು ಸಾಯುಧಕ್ಕೆ ಹೋಗುವನು, ಸಾಯುಧಕ್ಕೆ ಹೋಗುವನಿಗೆ ಅರಸ ಸೇಸೈ ಕೊಡೋದಕ್ಕೇನಿದೆ ಅರಸಿ ಅಂದರೆ, ಆದರೂ ಕೂಡ ಒಂದು ಸಂಪ್ರದಾಯ ಇದೆಯಲ್ಲ, ಒಳ್ಳೆಯದಾಗಲಿ ಅಂತ ಹೇಳಿದರು. ಇಕ್ಕಿ ಕಳಿಪೆ ಕಳಿಸಲು ಪಡಲಿಂ ಬಂಡಿಯನ್ನು ಅಟ್ಟಿಕೊಂಡು ಆ ಪಟ್ಟಣದಿಂದ ಬಂಡಿಯನ್ನು ಹೊಡೆದುಕೊಂಡು ರಕ್ಕಸದಿದ್ದ ಎಡೆಗೆ ಆಯ್ತಂದು. ರಕ್ಕಸ ಅಂದರೆ ಬಕಾಸುರ, ಈ ನಗರದ ಅಥವಾ ಈ ಪಟ್ಟಣದ ಹೊರಗಡೆಗೆ ಏನಿದ್ದ ಅಲ್ಲಿಗೆ ಬಂದು ನಿಲ್ತಾನೆ. ಬಂದ ಮೇಲೆ ಏನು ಆಯಿತು ಎನ್ನುವುದನ್ನು ಮುಂದಿನ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.